ಕನ್ನಡ ನಾಡಿನ ಮೇಲೆ ಹಿಂದಿ ಭಾಷೆ ಹೇರಿಕೆ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಪಣ ಕಾರ್ಯಕರ್ತರು ಮಂಡ್ಯದಲ್ಲಿ ಹಿಂದಿ ದಿವಸದಂದು ಹಿಂದಿ ಭಾಷೆಯ ತಿಥಿ ದಿವಸ ಅಂತ ಆಕ್ರೋಶಿಸಿ ಪ್ರತಿಭಟಿಸಿದರು. ನಗರದ ಅಂಚೆ ಕಚೇರಿ ಎದುರು ವೇದಿಕೆ ಕಾರ್ಯಕರ್ತರು ಹಿಂದಿ ಭಾಷೆ ತಿಥಿ ದಿವಸವಾಗಿದೆ, ಮತ್ತೆ ಹುಟ್ಟಿ ಬರಲೇಬೇಡ ಎನ್ನುವಂತಹ ಬ್ಯಾನರ್ ಅನ್ನು ಪ್ರದರ್ಶಿಸಿ ಕನ್ನಡಿಗರ ಮೇಲೆ ಒತ್ತಾಯ ಪೂರ್ವಕವಾಗಿ ಹಿಂದಿ ಹೇರಿಕೆ ಮಾಡ್ತಾ ಇರುವ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಬ್ಯಾಂಕ್, ಅಂಚೆ ಹಾಗೂ ವಿಮಾ ಕಚೇರಿಗಳ ವ್ಯವಹಾರದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡದೆ ನಿರ್ಲಕ್ಷ್ಯ ತೋರಿ ಹಿಂದಿ ಭಾಷೆಯಲ್ಲಿ ವ್ಯವಹರಿಸುವ ಮೂಲಕ ಒತ್ತಾಯ ಪೂರ್ವಕವಾಗಿ ಕನ್ನಡಿಗರ ಮೇಲೆ ಹಿಂದಿ ಭಾಷೆ ಹೇರಿಕೆ ಮಾಡಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ವಿಷಯದ ಮಾತು, ಈ ಕನ್ನಡ ನಾಡು ಹಿಂದೆ ಇಡೀ ಪ್ರಪಂಚದಲ್ಲಿ ಇತ್ತು. ಕನ್ನಡ ಕನ್ನಡ ರಾಜರು ಇಡೀ ಭಾರತವನ್ನೇ ಆಳ್ತಾ ಇದ್ರು. ಇವತ್ತು ನಮ್ಮ ರಾಜ್ಯದಲ್ಲೇ ಕನ್ನಡ ಇಲ್ಲ ಅಂದ್ರೆ ನಾಚಿಕೆ ಆಗ್ಬೇಕಾಯ್ತದೆ. ನಾವು ಹಿಂದಿ ಭಾಷೆ ಕಲಿಬೇಡಿ ಅಂತೇಳಲ್ಲ ರೀ, ನಮ್ಮ ತಾಯಿಗೆ ನಾವೇ ಮರ್ಯಾದೆ ಕೊಡಲ್ಲ ಅಂದ್ರೆ ಬೇರೆ ಭಾಷೆಗೆ ನಾವೇ ಯಾಕೆ ಮರ್ಯಾದೆ ಕೊಡಬೇಕು? ನಮ್ಮ ನಾಡಲ್ಲಿ ನಮ್ಮ ಕನ್ನಡಕ್ಕೆ ಆಗ್ರ ಸ್ಥಾನ ಇರಬೇಕು. ಕನ್ನಡದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲ ಕೇಂದ್ರ ಪರೀಕ್ಷೆ ಆಗಿರ್ಬೋದು, ಯಾವುದೇ ಪರೀಕ್ಷೆ ಆಗಿರ್ಬೋದು, ಕನ್ನಡದಲ್ಲಿ ಅವಕಾಶ ಕೊಡಲೇಬೇಕು. ನೀವು ಕನ್ನಡಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಅಂದ್ರೆ ಕನ್ನಡ ನಾಡಿನಲ್ಲಿ ಬೇರೆ ಯಾವ ಭಾಷೆಗೂ ಕೂಡ ನಾವು ಮಾನ್ಯತೆ ಕೊಡಲ್ಲ, ಬೆಲೆ ಕೊಡಲ್ಲ ಅಂತ ಹೇಳಿಕೆ ನಾವು ಇಷ್ಟಪಡ್ತೀವಿ. ಕರ್ನಾಟಕದಲ್ಲಿನ ಬ್ಯಾಂಕ್, ಅಂಚೆ ಹಾಗೂ ವಿಮಾ ಕಚೇರಿ ಸೇರಿ ಸಾರ್ವಜನಿಕರೊಂದಿಗೆ ನಡೆಸುವ ಯಾವುದೇ ಪತ್ರ ವ್ಯವಹಾರ, ಅರ್ಜಿ ಚಲನ್, ಡಿಜಿಟಲ್ ಬೋರ್ಡ್, ನಾಮಫಲಕ, ಎಟಿಎಂ ಮಷಿನ್, ಘೋಷಣೆ, ಎಸ್ಎಂಎಸ್ ಸಂದೇಶ, ಸಾರ್ವಜನಿಕ ಪ್ರಕಟಣೆಗಳಲ್ಲಿ ಹಿಂದಿ ಭಾಷೆ ಬಳಕೆ ಮಾಡದೆ ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು. ಕನ್ನಡ ತಿಳಿಯದ ಸಿಬ್ಬಂದಿಗಳನ್ನು ಕರ್ನಾಟಕದಲ್ಲಿ ಫಾರಿನ್ ನಿರ್ಮಿಸಲು ಅವಕಾಶ ನೀಡಬಾರದು. ಕನ್ನಡ ಭಾಷೆಯ ಅಸ್ತಿತ್ವಕ್ಕೆ ಮಾರಕವಾಗುವ ಹಿಂದಿ ದಿವಸ ಆಚರಣೆ ಮತ್ತು ಹಿಂದಿ ಕಲಿಕೆಗೆ ಪ್ರೋತ್ಸಾಹ ನೀಡುವ ಚಟುವಟಿಕೆಯನ್ನು ರಾಜ್ಯದಲ್ಲಿ ನಡೆಸಬಾರದು. ರಾಜ್ಯದಲ್ಲಿ ಸೃಷ್ಟಿಯಾಗುವ ಉದ್ಯೋಗ ಅಭ್ಯರ್ಥಿಗೆ ಪ್ರತ್ಯೇಕ ನಿಯಮ ರೂಪಿಸಿ ಲಿಖಿತ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯಗೊಳಿಸಿ ನೇಮಕ ಮಾಡಬೇಕು ಅಂತ ಒತ್ತಾಯಿಸಿದರು. ಯಾವ ಹಿಂದಿ ಮಾತಾಡದಿರತಕ್ಕಂಥ ರಾಜ್ಯಗಳಲ್ಲಿ ಹಿಂದಿ ಏರಿಕೆಯನ್ನು ಇವತ್ತು ನಮ್ಮ ಮೇಲೆ ಹೇರ್ತಿದ್ದಾರೆ. ಹಿಂದಿ ಏರಿಕೆ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಕರ್ನಾಟಕವನ್ನು ಮಾರ್ವಾಡಿಗಳು ಸಿಂಧಿಗಳು ಆವರಿಸ್ಕೊಳ್ತಾರೆ. ಇವತ್ತು ಯಾವುದೇ ಬಿಸಿನೆಸ್ ಇರಲಿ, ರಾಜಕೀಯ ಇರಲಿ, ಪ್ರತಿಯೊಂದರಲ್ಲೂ ಕೂಡ ಇವತ್ತು ಕರ್ನಾಟಕವನ್ನು ಮಾರ್ವಾಡಿಗಳು ಕನ್ನಡ ಮಾತಾಡ್ತಿರ್ತಕ್ಕಂಥ ಜನ ಇವತ್ತು ಆವರಿಸ್ಕೊಳ್ತಿದ್ದಾರೆ. ನಾವು ನೋಡ್ತೀವಿ ಮಂಡ್ಯದಲ್ಲಿ, ಇವತ್ತು ಮಂಡ್ಯದಂಥ ಒಂದು ಚಿಕ್ಕ ಊರಲ್ಲಿ ಎಳ್ನೀರು ಮಾರುಕಟ್ಟೆ ಇರಲಿ, ಎ ಪಿ ಎಂ ಸಿ ಇರಲಿ, ಬೆಲ್ಲದ ಮಾರುಕಟ್ಟೆ ಇರಲಿ, ಅಥವಾ ಯಾವುದೇ ಬಿಸಿನೆಸ್ ಇರಲಿ, ಇವತ್ತು ಮಾರ್ವಾಡಿಗಳ ಪಾಲಾಗಿದೆ. ಯಾಕಾಗಿದೆ ಅಂತ ಹೇಳಿದ್ರೆ, ಇವತ್ತು ಹಿಂದಿ ಅನ್ನತಕ್ಕಂಥ ಒಂದು ಭಾಷೆಯನ್ನು ಇಟ್ಕೊಂಡು ಇವತ್ತು ಇಡೀ ದೆಹಲಿ ಆಡಳಿತ ಇವತ್ತು ನಮ್ಮನ್ನು ಗುಲಾಮರಾಗಿ ನೋಡಲಿಕ್ಕೆ, ನಮ್ಮನ್ನು ಎರಡನೇ ದರ್ಜೆ ಪ್ರಜೆಗಳಾಗಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಕಡೆ ಜಿ ಎಸ್ ಟಿ ಹೆಸರಿನಲ್ಲಿ ನಮ್ಮನ್ನು ಸುಲಿಗೆ ಮಾಡ್ತಿದ್ದಾರೆ. ಪ್ರತಿ ತಿಂಗಳು ಲಕ್ಷಾಂತರ ಕೋಟಿ ಜಿ ಎಸ್ ಟಿ ಸಂಗ್ರಹ ಆಗ್ತಾ ಇದೆ. ಆದರೆ ಕೇಂದ್ರ ಹಣಕಾಸು ಆಯೋಗ ನಮಗೆ ಕೊಡ್ತಿರ್ತಕ್ಕಂಥ ಹಣ ಎಷ್ಟಿದೆ? ಇವತ್ತು ನಮ್ಮಿಂದ 100 ರೂಪಾಯಿ ಕಲೆಕ್ಟ್ ಆಗಿ ಕೇಂದ್ರ ಸರ್ಕಾರಕ್ಕೆ ಹೋದರೆ ನಮಗೆ ವಾಪಸ್ ಬರ್ತಕ್ಕಂಥ ಬರೀ 15 ರೂಪಾಯಿ ಮಾತ್ರ. ಅಂದರೆ ಕರ್ನಾಟಕ ಪ್ರತಿ ವರ್ಷ 4,00,000 ಕೋಟಿ ರೂಪಾಯಿ ತೆರಿಗೆಯನ್ನು ಕಟ್ತಾ ಇದೆ, ಅದು ವಾಪಸ್ ನಮ್ಗೆ ಎಷ್ಟು ಕೊಡ್ತಾ ಇದೆ? ಇವತ್ತು ಕೂಡ ಕೇಂದ್ರ ಸರ್ಕಾರ 1,87,000 ಕೋಟಿ ರೂಪಾಯಿ ಹಣವನ್ನು ಕರ್ನಾಟಕಕ್ಕೆ ಬಾಕಿ ಕೊಡಬೇಕು. ಒಂದು ವೇಳೆ ಆ 1,87,000 ಕೋಟಿ ಕೊಟ್ಟಿದ್ರೆ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಕನಿಷ್ಠ 10,000 ಕೋಟಿ ಬಂಡವಾಳವನ್ನು ಹೂಡಿಕೆ ಮಾಡಬೇಕಿತ್ತು. ಇಲ್ಲಿ ಹಾಸ್ಪಿಟಲ್ಗಳನ್ನು, ಶಾಲೆಗಳನ್ನು, ಸ್ಕೂಲ್ಗಳನ್ನು ಸಿದ್ಧ ಮಾಡಬೇಕಿತ್ತು. ಆ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಕರವೇ ಜಿಲ್ಲಾಧ್ಯಕ್ಷ ಹೆಚ್ ಡಿ ಜಯರಾಮ್, ಕರುನಾಡ ಸೇವಕರು ಸಂಘಟನೆಯ ಎಂಬಿನಾಗಣ್ಣಗೌಡ, ಜೋಸೆಫ್, ಶಿವರಾಮು, ಮುದ್ದೇಗೌಡ, ಸುಕುಮಾರ್, ಕೃಷ್ಣೇಗೌಡ ನೇತೃತ್ವವನ್ನು ವಹಿಸಿದರು.